ಕೆನರಾ ಬ್ಯಾಂಕ್ ವೃತ್ತ ಕಚೇರಿ ಮಣಿಪಾಲ ಇಲ್ಲಿನ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ವತಿಯಿಂದ 45ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವ ಅಂಗವಾಗಿ ಮಣಿಪಾಲದ ಸಿಂಡಿಕೇಟ್ ಬ್ಯಾಂಕ್ ಗೋಲ್ಡನ್ ಜುಬ್ಲಿ ಸಭಾಂಗಣದಲ್ಲಿ ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಯಿತು. ಈ ಸಂದರ್ಭದಲ್ಲಿ ಗಣಪತಿ ಹೋಮ, ಗಣಪ ವಿಗ್ರಹ ಪ್ರತಿಷ್ಠಾಪನೆ, ಪ್ರಸಾದ ವಿತರಣೆ ಜರುಗಿತು. ಇನ್ನು 3 ದಿನಗಳ ಕಾಲ ಗಣೇಶೋತ್ಸವವು ನಡೆಯಲಿದ್ದು ಶುಕ್ರವಾರ ಸೆಪ್ಟೆಂಬರ್ 2ರಂದು ಗಣೇಶ ವಿಗ್ರಹದ ವಿಸರ್ಜನೆಯು ಜರುಗಲಿಕ್ಕಿದೆ. ಪ್ರತಿದಿನ ಸಂಜೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಜರುಗಲಿಕ್ಕಿದೆ. ಇದೇ ಸಂದರ್ಭದಲ್ಲಿ ಚಿಣ್ಣರು ಕಂಡಂತಹ ಗಣಪ ಸ್ಪರ್ಧೆಯಲ್ಲಿ ಶಾಲಾ ಮಕ್ಕಳು ಬಿಡಿಸಿದಂತಹ ಗಣಪನ ಚಿತ್ರಗಳ ಪ್ರದರ್ಶನವನ್ನು ಕೆನರಾ ಬ್ಯಾಂಕ್ ಮಣಿಪಾಲ್ ಸರ್ಕಲ್ ಶಾಖೆಯ ಜನರಲ್ ಮ್ಯಾನೇಜರ್ ರಾಮನಾಯ್ಕ ಅವರು ಉದ್ಘಾಟಿಸಿದರು. Thank you.
ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮಣಿಪಾಲದಲ್ಲಿ ಕೆನರಾ ಬ್ಯಾಂಕ್ ಹಾಗೂ ಪಬ್ಲಿಕ್ ಒಟ್ಟಾಗಿ 45 ವರ್ಷದ ಈ ಸಾರ್ವಜನಿಕ ಗಣೇಶೋತ್ಸವವನ್ನು ಇಲ್ಲಿ ನಾವು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. 3 ದಿನಗಳ ಕಾಲ ಈ ಒಂದು ಪೂಜೆ ಇಲ್ಲಿ ನಡೆಯಲಿದೆ. ಪ್ರತಿದಿನ ಬೆಳಿಗ್ಗೆ, ಮಧ್ಯಾಹ್ನ ಹಾಗೂ ರಾತ್ರಿ ಪೂಜೆ ನಡೆಯಲಿದ್ದು, ಸಾಯಂಕಾಲ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ. ಇವತ್ತು ನಮ್ಮ ಸ್ಟಾಫ್ ಮೆಂಬರ್ಸಿಂದ ಕಾರ್ಯಕ್ರಮ ನಡೆಯಲಿದ್ದು, ನಾಳೆ ಮತ್ತು ನಾಡಿದ್ದು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಶುಕ್ರವಾರ ವಿಸರ್ಜನೆಯಾಗಲಿದ್ದು, ರಾತ್ರಿ 8:30 to 9 ಗಂಟೆಯ ವೇಳೆಗೆ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನಡೆಯಲಿದೆ. ಸೊ ಇಲ್ಲಿನ ಎಲ್ಲ ಜನರ ಹತ್ರ ನನ್ನ ಒಂದು ವಿನಂತಿ ಅಂತ ಹೇಳಿದರೆ, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿ. ಧನ್ಯವಾದ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತಿನ ದಿನ ಕೆನರಾ ಬ್ಯಾಂಕ್ ವತಿಯಿಂದ ಇಲ್ಲಿ 45ನೆಯ ಸಾರ್ವಜನಿಕ ಗಣೇಶೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಭಾಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. ಕಳೆದ ಎರಡು ವರ್ಷಗಳಲ್ಲಿ ಕೋವಿಡ್ ಕಾರಣಾಂತರಗಳಿಂದ ನಾವು ಸರಿಯಾಗಿ ಅದನ್ನು ಸಾರ್ವಜನಿಕರಿಗೆ ಅನುವು ಮಾಡಿಕೊಡೋಕ್ಕಾಗಿರಲಿಲ್ಲ. ಅದಕ್ಕೋಸ್ಕರ ಈ ವರ್ಷ ಪ್ರತಿ ವರ್ಷದಂತೆ 42 ವರ್ಷಗಳ ಮೊದಲು ಏನು ಮಾಡಿದ್ವೋ ಅದೇ ಥರ ಈ ವರ್ಷವೂ ಸಹ ಸಾರ್ವಜನಿಕರಿಗಾಗಿ ಗಣೇಶೋತ್ಸವವನ್ನು ನಾವು ಆಚರಿಸ್ತಾ ಇದ್ದೇವೆ. ನಮ್ಮ ಕೆನರಾ ಬ್ಯಾಂಕ್ ಸಿಬ್ಬಂದಿ ಅಲ್ಲದೆ ಸಾರ್ವಜನಿಕರು ಸಹ ಭಾಳ ಉತ್ಸುಕರಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಎಲ್ರಿಗೂ ಒಳ್ಳೆಯದಾಗಲಿ, ನಾಡಿನ ಜನತೆಗೆ ಒಳ್ಳೆಯದಾಗಲಿ, ಮತ್ತು ನಮ್ಮ ಮೇಲೊಂದು ದೊಡ್ಡ ಜವಾಬ್ದಾರಿ ಇದೆ. ಏನಂದರೆ ಮುಂದಿನ ಪೀಳಿಗೆಗೆ ನಾವು ನಮ್ಮ ಸಂಸ್ಕೃತಿ ಏನಿತ್ತು, ನಮ್ಮ ಪೂಜೆ ಪುರಸ್ಕಾರಗಳು ಯಾವ ಥರ ಇದೆ, ಇದನ್ನೆಲ್ಲ ಮುಂದಿನ ಪೀಳಿಗೆಗೆ ಹೇಳ್ಕೊಡೋದಕ್ಕಾಗಿ ಇದೊಂದು ಕಾರ್ಯಕ್ರಮ ಅನುಕೂಲ ಆಗ್ತಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ನಮ್ಮ ಸಂಸ್ಕೃತಿಯನ್ನು ನೋಡೋದಕ್ಕೂ ಒಂದು ಸದಾವಕಾಶ ಅಂತ ಹೇಳ್ತಾ, ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ, ಆ ಭಗವಂತ ಎಲ್ರಿಗೂ ಸುಖ ಸಮೃದ್ಧಿ ನಾಡಿನಾದ್ಯಂತ ಕೊಟ್ಟು ಎಲ್ಲರಿಗೂ ಹರ್ಷ ಉಲ್ಲಾಸವನ್ನು ವರ್ಷ ಇಡೀ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ.